ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ ಇನ್ಫೋ. ಸ್ನೇಹಿತರೆ, ನಾವು ಹಲವಾರು ಕೊಲೆಗಾರರನ್ನು ನೋಡಿದ್ದೀವಿ. ಅವರೆಲ್ಲ ಚಿನ್ನಕ್ಕಾಗಿ, ದುಡ್ಡಿಗಾಗಿ ಹಾಗೂ ಜಾಗಕ್ಕಾಗಿ ಎಂದು ಜನರನ್ನು ಕೊಲ್ಲುತ್ತಾರೆ. ಅಂದರೆ ಒಂದು ಮುಖ್ಯವಾದ ವಸ್ತುವಿಗಾಗಿ ಜನರ ಸಾವಾಗುತ್ತೆ. ಆದರೆ ಒಂದು ಚಾಕ್ಲೇಟ್ಗಾಗಿ ಕೊಲೆಯಾಗಿರುವುದರ ಬಗ್ಗೆ ನೀವು ಕೇಳಿದ್ದೀರಾ? ಆ ಕೊಲೆಯಾಗಿರುವುದಾದರೂ ಎಲ್ಲಿ? ಕೊಲೆ ಮಾಡಿದ ಹುಡುಗನ ವಯಸ್ಸು ಎಷ್ಟು? ಆ ನೈಜ ಘಟನೆಯ ಬಗ್ಗೆ ವಿವರವಾಗಿ ಈಗ ತಿಳಿಯೋಣ. ಸ್ನೇಹಿತರೆ, US ನಲ್ಲಿರುವ ಸ್ಪ್ರಿಂಗ್ ಫೀಲ್ಡ್ ಟೌನ್ನಲ್ಲಿ ಅಜ್ಜಿಯ ಜೊತೆ ಇಬ್ಬರು ಅಣ್ಣ ತಮ್ಮ ವಾಸವಿರ್ತಾರೆ. ಇವರ ತಂದೆ ಒಂದು ಜಗಳದಿಂದ ಕೊಲೆಯಾಗಿ ಸತ್ತು ಹೋಗಿರ್ತಾರೆ. ಹಾಗೆಯೇ ತಾಯಿಯೂ ಕೂಡ ಮಕ್ಕಳನ್ನು ಅಜ್ಜಿಯ ಮನೆಗೆ ಬಿಟ್ಟು ಬೇರೆ ಕಡೆ ವಾಸವಿರ್ತಾರೆ. ಹೀಗೆ ಅಜ್ಜಿಯ ಜೊತೆ ಇರುವ ಆ ಬ್ರದರ್ಸ್ಗಳ ಹೆಸರು 16 ವರ್ಷದ ನಿಕೋಲಸ್ ಸ್ಟಾರ್ಲಿಂಗ್ ಹಾಗೂ 14 ವರ್ಷದ ಹಾರ್ಲೆ ಸ್ಟಾರ್ಲಿಂಗ್. ಸ್ನೇಹಿತರೆ, ಈ ಬ್ರದರ್ಸ್ನ ನಡುವೆ ಪ್ರೀತಿ ಇರುವುದಿಲ್ಲ. ಯಾವುದಾದರೂ ಒಂದು ವಿಷಯಕ್ಕೆ ಯಾವಾಗಲೂ ಜಗಳವಾಡುವ ಇವರು ಎಂದಿಗೂ ಪ್ರೀತಿಯಿಂದ ಮಾತನಾಡಿದ್ದನ್ನು ಅವರ ಅಜ್ಜಿ ನೋಡಿಯೇ ಇರುವುದಿಲ್ಲ. ಹೀಗೆ ಅಕ್ಟೋಬರ್ 17, 2016 ಸೋಮವಾರದಲ್ಲಿ ಅವರ ಅಜ್ಜಿ 14 ವರ್ಷದ ಹಾರ್ಲೆಯ ರೂಮ್ಗೆ ಬರ್ತಾರೆ. ಬಂದ ಅವರು ಹಾರ್ಲೆಯನ್ನು ಎದ್ದೇಳಿಸಿದರು. ಆತ ಎದ್ದೇಳುವುದಿಲ್ಲ. ಆಗ ಅವನು ಹೊದ್ದಿಕೊಂಡಿದ್ದ ಬ್ಲ್ಯಾಂಕೆಟ್ ಅನ್ನು ತೆಗೆದಾಗ ಅವನ ತಲೆ ಹಾಗೂ ಕತ್ತೆಲ್ಲ ರಕ್ತವಾಗಿರುವುದನ್ನು ನೋಡಿ ತುಂಬಾ ಗಾಬರಿಯಾಗ್ತಾರೆ. ಆಗ ಅವರಂದುಕೊಳ್ತಾರೆ, ಹಾರ್ಲೆ ನನಗೆ ತಮಾಷೆ ಮಾಡಲು ಈ ರೀತಿ ಬಣ್ಣ ಹಾಕಿಕೊಂಡಿದ್ದಾನೆ ಎಂದು. ಆಗ ಅವರು ತಮಾಷೆ ಸಾಕು ಎಂದು ಹೇಳಿ ಅವನನ್ನು ಎದ್ದೇಳಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಹಾರ್ಲೆ ಎದ್ದೇಳುವುದೇ ಇಲ್ಲ. ಆಗ ಅವರಿಗೆ ಗೊತ್ತಾಗುತ್ತೆ, ಹಾರ್ಲೆಯ ಕತ್ತಿನಲ್ಲಿರುವುದು ಬಣ್ಣವಲ್ಲ, ನಿಜವಾದ ರಕ್ತವೆಂದು. ಹಾಗೆಯೇ ಅವರಿಗೆ ಹಾರ್ಲೆ ಸತ್ತು ಹೋಗಿದ್ದಾನೆ ಎಂದು ಗೊತ್ತಾಗಿ ಗಾಬರಿಯಾದ ಅವರು ಕೂಡಲೇ 911ಗೆ ಕಾಲ್ ಮಾಡ್ತಾರೆ. ಮಾಡಿ ಅವರಿಗೆ ಹೇಳುವುದೇನೆಂದರೆ, ನನ್ನ ಇಬ್ಬರು ಮೊಮ್ಮಕ್ಕಳಲ್ಲಿ ಒಬ್ಬ ಮೊಮ್ಮಗ ಕತ್ತಿಗೆ ಚಾಕುವನ್ನು ಚುಚ್ಚಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. ಅವನ ದೇಹ ಕೋಲ್ಡ್ ಆಗಿದೆ, ಅವನು ಸತ್ತು ಹೋಗಿದ್ದಾನೆ, ಬೇಗ ಬನ್ನಿ ಎಂದು ಕೂಗ್ತಾರೆ. ಆಗ ಪೊಲೀಸರು ಹಾರ್ಲೆಯ ಶವವನ್ನು ನೋಡ್ತಾರೆ. ನೋಡಿದರೆ ಅವರಿಗೆ ಹಾರ್ಲೆಯ ತಲೆಯ ಮೇಲೆ ರಕ್ತ ಬರುವ ಹಾಗೆ ಗಾಯಗಳು, ಕತ್ತಿನಲ್ಲಿ ಲೆಕ್ಕ ಹಾಕಲು ಕೂಡ ಆಗದ ಹಾಗೆ ಇರುವ ಚಾಕುವಿನ ಇರಿತಗಳು, ಹಾಗೂ ಆ ಚಾಕು ಕೂಡ ಅಲ್ಲಿ ಇಲ್ಲದೆ ಇರುವುದನ್ನು ಗಮನಿಸಿದ ಪೊಲೀಸರಿಗೆ ಕೂಡಲೇ ಗೊತ್ತಾಗುತ್ತೆ, ಇದು ಸೂಸೈಡ್ ಅಲ್ಲ, ಕೊಲೆಯೆಂದು. ಆಗ ಅವರಿಗೆ ಅನುಮಾನ ಬರುವುದೇ ಅಲ್ಲಿಯೇ ಇದ್ದ ಅವನ ಅಣ್ಣನಾದ ನಿಕೋಲಸ್ನ ಮೇಲೆ. ಯಾಕೆಂದರೆ ಅವನ ಕೈನಲ್ಲಿ ಹಾಗೆ ಬಟ್ಟೆಯಲ್ಲಿ ಒಂದೆರಡು ಹನಿಯ ರಕ್ತದ ಕಲೆ ಇರುತ್ತೆ. ಅವನ ಮುಖದಲ್ಲಿರುವ ಭಯವನ್ನು ನೋಡಿದ ಅವರು ನಿಕೋಲಸ್ನನ್ನು ವಿಚಾರಣೆ ಮಾಡಬೇಕೆಂದು ಕರೆದುಕೊಂಡು ಹೋಗ್ತಾರೆ. ಆಗ ಅವರು ಕೇಳಿದ ಒಂದೆರಡು ಪ್ರಶ್ನೆಗಳನ್ನು ಎದುರಿಸಲು ಆಗದ ನಿಕೋಲಸ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಿಡ್ತಾನೆ. ಸ್ನೇಹಿತರೆ, ಹಾರ್ಲೆಯನ್ನು ಕೊಂದಿರುವುದು ಬೇರಾರು ಅಲ್ಲ, ಅವನ ಅಣ್ಣನಾದ ಈ ನಿಕೋಲಸ್. ಹೀಗೆ ಹಾಲೋವಿನ್ ದಿನದಲ್ಲಿ ಹಾರ್ಲೆ ಬಳಿ ಇದ್ದ ಹೆಚ್ಚಾದ ಚಾಕ್ಲೇಟ್ಗಳನ್ನು ಈ ನಿಕೋಲಸ್ ನನಗೂ ಬೇಕು ಎಂದು ಕೇಳ್ತಾನೆ. ಆದರೆ ಹಾರ್ಲೆ ಕೊಡಲು ಒಪ್ಪುವುದಿಲ್ಲ. ಅದೇ ಕಾರಣಕ್ಕೆ ಅವರ ಮಧ್ಯೆ ದೊಡ್ಡ ಜಗಳವಾಗುತ್ತೆ. ಅಂತಹ ಜಗಳ ಹಿಂದೆಯಿಂದೂ ಆಗಿರುವುದಿಲ್ಲ. ಆಗ ನಿಕೋಲಸ್ಗೆ ಹಾರ್ಲೆಯನ್ನು ಕೊಲ್ಲಬೇಕೆನ್ನುವಷ್ಟು ಕೋಪ ಬರುತ್ತೆ. ರಾತ್ರಿ ಸಮಯದಲ್ಲಿ ಹಾರ್ಲೆ ಮಲಗಿರಬೇಕಾದ್ರೆ ಅವನ ರೂಮ್ಗೆ ಹೋದ ನಿಕೋಲಸ್ ತನ್ನ ಬೇಸ್ಬಾಲ್ ಬ್ಯಾಟ್ನಿಂದ ಮಲಗಿದ್ದ ಹಾರ್ಲೆಯ ತಲೆಗೆ ಬಲವಾಗಿ ಹೊಡೆಯುತ್ತಾನೆ. ಆಗ ಹಾರ್ಲೆ ಜೋರಾಗಿ ಕಿರುಚಲು ಶುರು ಮಾಡಿದಾಗ ಮತ್ತೆ ಮತ್ತೆ ಹೊಡೆದ ನಿಕೋಲಸ್ ಅವನ ತಲೆಯಲ್ಲಿ ರಕ್ತ ಬರೆಸ್ತಾನೆ. ಆಗ ಅವನ ಕಿರುಚಾಟ ನೋಡುತ್ತಿದ್ದ ನಿಕೋಲಸ್ ಕೂಡಲೇ ಕಿಚನ್ಗೆ ಹೋಗಿ ಅಲ್ಲಿದ್ದ ಚಾಕು ತೆಗೆದುಕೊಂಡು ಬಂದು ಅವನು ಕಿರುಚಬಾರದೆಂದು 15 ಬಾರಿ ಕತ್ತಿಗೆ ಚಾಕುವಿನಿಂದ ಚುಚ್ಚುತ್ತಾನೆ. ಹೀಗೆ ಮಾಡಿದ ಕಾರಣ ಹಾರ್ಲೆ ಅಲ್ಲಿಯೇ ಸತ್ತು ಹೋಗ್ತಾನೆ. ಹೀಗೆ ಹಾರ್ಲೆ ಸಾಯುವ ಸಮಯದಲ್ಲಿ ಎಷ್ಟೇ ಜೋರಾಗಿ ಕಿರುಚುತ್ತಿದ್ದರು ಅವರ ಅಜ್ಜಿಗೆ ಆ ಕಿರುಚಾಟ ಕೇಳುತ್ತಲೇ ಇರುವುದಿಲ್ಲ. ಹಾಗಾಗಿ ಹಾರ್ಲೆಯನ್ನು ಅವರು ಉಳಿಸಿಕೊಳ್ಳಲು ಆಗುವುದಿಲ್ಲ. ಆಗ ನಿಕೋಲಸ್ಗೆ ಹಾರ್ಲೆಯ ಸಾವಿನಿಂದ ಭಯ ಶುರುವಾಗುತ್ತೆ. ಆಗ ಅವನು ಆ ಚಾಕುವನ್ನು ಹಾಗೂ ಬ್ಯಾಟನ್ನು ಒಂದು ಕಡೆ ಬಚ್ಚಿಡುತ್ತಾನೆ. ಆದರೂ ಅವನಿಂದಲೇ ಬ್ಯಾಟ್ ಹಾಗೂ ಚಾಕು ಎಲ್ಲಿದೆ ಎಂದು ಬಾಯಿ ಬಿಡಿಸಿದ ಆಫೀಸರ್ಸ್ ಅದನ್ನು ಹುಡುಕಿ ಕಲೆಕ್ಟ್ ಮಾಡಿಕೊಳ್ತಾರೆ. ಸ್ನೇಹಿತರೆ, ಹಾರ್ಲೆಯನ್ನು ಕೊಲ್ಲಲು ಉಪಯೋಗಿಸಿದ್ದ ಆ ಬ್ಯಾಟ್ ಹಾಗೂ ಚಾಕು ನಿಕೋಲಸ್ನ ರೂಮ್ನಲ್ಲಿಯೇ ಪತ್ತೆಯಾಗುತ್ತೆ. ಅದರ ಮೇಲಿದ್ದ ಫಿಂಗರ್ ಪ್ರಿಂಟ್ ನಿಕೋಲಸ್ಗೆ ಮ್ಯಾಚ್ ಆದಾಗ ಕಿಲ್ಲರ್ ಇವನೇ ಎಂದು ಸಂಪೂರ್ಣವಾಗಿ ಗೊತ್ತಾಗುತ್ತೆ.
ಆಗ ಅವರು ಯಾಕೆ ಹೀಗೆ ಮಾಡಿದೆ ಎಂದಾಗ ನಿಕೋಲಸ್ ಆ ಚಾಕ್ಲೇಟ್ ಕಾರಣವನ್ನು ಹೇಳ್ತಾನೆ ಅದನ್ನು ಕೇಳಿದ ಪೊಲೀಸರೇ ಶಾಕ್ ಆಗ್ತಾರೆ ಕೇವಲ ಚಾಕ್ಲೇಟ್ಗಾಗಿ ತಮ್ಮನನ್ನೇ ಕೊಲ್ಲಲು ಈತ ಮುಂದಾದನ ಜನರ ಮನಸ್ಥಿತಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದೆಯಾ ಎಂದು ಯೋಚನೆ ಮಾಡ್ತಾರೆ ಆಗ ಅವರು ಈ ಕೇಸ್ಗೆ ಒಂದು ಹೆಸರು ಕೊಡ್ತಾರೆ ಅದೇನೆಂದರೆ ಭಯಾನಕವಾದ ಹಾರರ್ ಮೂವಿ ಎಂದು ಈ ರಿಯಲ್ ಕೇಸ್ನ ಹೆಸರು ಆಗ ಅವರಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ ಅದೇನೆಂದರೆ ಈ ನಿಕೋಲಸ್ಗೆ ಅತಿಯಾದ ಸೆಟಾನಿಕ್ ಕಲ್ಟ್ಗಳ ಬಗ್ಗೆ ಆಸಕ್ತಿ ಇದ್ದು ಪ್ರಾಣಿಗಳನ್ನು ನೋವು ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದ ಅವುಗಳನ್ನು ಕೊಂದು ಖುಷಿ ಪಡುವ ವ್ಯಕ್ತಿತ್ವ ಈತನದಾಗಿತ್ತು ಎಂದು ಅವನ ಫ್ರೆಂಡ್ಸ್ಗಳಿಂದಲೇ ಪೊಲೀಸರಿಗೆ ಗೊತ್ತಾಗುತ್ತೆ ಅವನ ಈ ಬುದ್ಧಿಯೇ ಹಾರ್ಲೆಯ ಸಾವಿಗೆ ಕಾರಣವಾಗಿರುತ್ತೆ ಆಗ ಅವರು ನಿಕೋಲಸ್ನನ್ನು ಕೋರ್ಟ್ಗೆ ಒಪ್ಪಿಸ್ತಾರೆ ಇವನ ತಪ್ಪನ್ನೆಲ್ಲ ಕೇಳಿದ ಕೋರ್ಟ್ ನಿಕೋಲಸ್ಗೆ 15 ವರ್ಷದ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಸ್ನೇಹಿತರೆ ಈಗಲೂ ನಿಕೋಲಸ್ ಜೈಲಿನಲ್ಲಿದ್ದಾನೆ ಅವನಿಗೆ ಪೆರೋಲ್ ಸಿಗುವುದೇ 2032 ಅಲ್ಲಿಯವರೆಗೂ ನಿಕೋಲಸ್ನ ವಾಸ ಜೈಲಿನಲ್ಲಿಯೇ ಈ ಕೇಸನ್ನು ಹ್ಯಾಂಡಲ್ ಮಾಡಿದ ಇನ್ವೆಸ್ಟಿಗೇಟರ್ಸ್ ಹೇಳುವುದೇನೆಂದರೆ ನಾವು ನೋಡಿದ ಮಕ್ಕಳ ಕೊಲೆ ಕೇಸ್ಗಳಲ್ಲಿ ಈ ರಿಯಲ್ ಕೇಸ್ ಅತ್ಯಂತ ಕೆಟ್ಟದ್ದು ಎಂದು